ಹಲೋ ಫ್ರೆಂಡ್ಸ್, ಸುಮಧುರ ಕಿಚನ್ಗೆ ಸ್ವಾಗತ. ಇವತ್ತು ನಾನು ದಿಢೀರಾಗಿ ಪುಳಿಯೋಗರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮಕ್ಕಳಿಗೆ ಬಾಕ್ಸ್ಗೆ ಲಂಚ್ಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ನೋಡೋಣ. ಈಗ ಮೊದಲನೇದಾಗಿ ಹುಣಸೆ ಹಣ್ಣು, ಒಂದು ದೊಡ್ಡ ನಿಂಬೆ ಹಣ್ಣಿನ ಗಾತ್ರ, ಅದನ್ನು ತೊಳೆದು ನೆನೆಸಿ ಚೆನ್ನಾಗಿ ಕಿವುಚಿಟ್ಕೊಂಡಿದ್ದೀನಿ. ಕಡಲೆಬೀಜ ಒಂದು 3 ಟೇಬಲ್ ಸ್ಪೂನ್ನಷ್ಟು, ಒಣಮೆಣಸಿನಕಾಯಿ ಖಾರಕ್ಕೆ ಒಂದು 2 ತಗೊಂಡಿದ್ದೀನಿ, ಸಾಸಿವೆ 1/2 ಟೇಬಲ್ ಸ್ಪೂನ್ನಷ್ಟು, ಕಡಲೆಬೇಳೆ 1/2 ಟೇಬಲ್ ಸ್ಪೂನ್ನಷ್ಟು, ಉದ್ದಿನ ಬೇಳೆ 1/2 ಟೇಬಲ್ ಸ್ಪೂನ್ನಷ್ಟು, ಒಗ್ಗರಣೆಗೆ ಎಳ್ಳು 1/2 ಟೇಬಲ್ ಸ್ಪೂನ್ನಷ್ಟು, ಬೆಲ್ಲ ಒಂದು 1/2 ನಿಂಬೆ ಹಣ್ಣಿನ ಗಾತ್ರದಷ್ಟು ಪುಡಿ ಮಾಡಿ ಇಟ್ಕೊಂಡಿರ್ಬೇಕು. ಇದು ಮನೇಲಿ ಮಾಡಿರೋಂಥ ಸಾಂಬಾರ್ ಪೌಡರು 1 ಟೇಬಲ್ ಸ್ಪೂನ್ನಷ್ಟು. ಖಾರ ಇದ್ರೆ ಇಷ್ಟು ತಗೊಳ್ಳಿ, ಖಾರ ಇಲ್ಲ ಅಂತಂದ್ರೆ 1/2 ಟೇಬಲ್ ಸ್ಪೂನ್ನಷ್ಟು ಹಾಕೊಳ್ಳಿ. ಒಂದು MTR ಪುಳಿಯೋಗರೆ ಪೌಡರ್ ತಗೊಂಡಿದ್ದೀನಿ, ಇನ್ಸ್ಟೆಂಟ್ ಆಗಿ ಮಾಡೋದು. ಕರ್ಬೇವಿನ ಸೊಪ್ಪು ತೊಳೆದಿಟ್ಟಿರೋಂಥದ್ದು ಸ್ವಲ್ಪ, ಹಿಂಗು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು 1 ಟೇಬಲ್ ಸ್ಪೂನ್ನಷ್ಟಿದೆ, ಎಣ್ಣೆ ಒಗ್ಗರಣೆಗೆ 3-4 ಟೇಬಲ್ ಸ್ಪೂನ್ನಷ್ಟು. ಅನ್ನವನ್ನ ನೋಡಿ ಈ ರೀತಿ ಉದುರುದ್ರಾಗಿ ಮಾಡಿಟ್ಕೊಂಡಿರ್ಬೇಕು. ಈಗ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಬಾಣಲೆನ ಬಿಸಿಗಿಟ್ಕೋಬೇಕು, ಅದು ಬಿಸಿ ಆದ ನಂತರ ಎಣ್ಣೆ ಹಾಕೊಳ್ಬೇಕು. ಒಂದು 3-4 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕೊಳ್ಳೋಣ. ನಿಮ್ಗೆ ಎಣ್ಣೆ ಜಾಸ್ತಿ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಈಗ ಎಣ್ಣೆ ಬಿಸಿಯಾಗಿದೆ, ಕಡಲೆಬೀಜ ಹಾಕೊಳ್ಳೋಣ. ಕಡಲೆಬೀಜನ ಒಂದು 2 ನಿಮಿಷ ಕಡಿಮೆ ಉರಿಯಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ರೋಸ್ಟ್ ಆದ ನಂತರ ಈಗ ಸಾಸಿವೆ, ಕಡಲೆಬೇಳೆ ಮತ್ತೆ ಉದ್ದಿನ ಬೇಳೆ ಹಾಕೊಳ್ತಾ ಇದ್ದೀನಿ. ಇದನ್ನು ಸಹ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಚೆನ್ನಾಗಿ ಹೊಂಬಣ್ಣಕ್ಕೆ ಬಂದಿದೆ, ಸಾಸಿವೆನೂ ಸಹ ಸಿಡಿತಾ ಇದೆ. ಈಗ ಒಣಮೆಣಸಿನಕಾಯಿ ಮತ್ತೆ ಎಳ್ಳು ಹಾಕೊಳ್ಳೋಣ. ಹಾಗೆ ಹಿಂಗ್ ಹಾಕೊಳ್ಳೋಣ. ಒಂದು 2-3 ಚಿಟಿಕೆ ಹಾಕೊಂಡ್ರೆ ಸಾಕು. ನೋಡಿ, ಎಳ್ಳು ಹಾಕಿದ ತಕ್ಷಣ ಹಾಗೆ ನಾವು ಕಿವುಚಿಟ್ಕೊಂಡಿರೋ ಅಂತ ಹುಣಸೆ ಹಣ್ಣಿನ ರಸ ಹಾಕೊಳ್ಳೋಣ. ನೀವು ಹುಣಸೆ ಹಣ್ಣಿನ ರಸ ಹಾಕೊಳ್ಬೇಕಾದ್ರೆ ಉರಿ ಫುಲ್ಲು ಕಡಿಮೆ ಮಾಡಿ ಹಾಕೊಳ್ಳಿ, ಇಲ್ಲಾಂದ್ರೆ ಸಿಗುತ್ತೆ. ನೋಡಿ, ಹುಣಸೆ ಹಣ್ಣಿನ ರಸ ಹಾಕಿದ ತಕ್ಷಣ ಮೀಡಿಯಂ ಉರಿಯಲ್ಲಿ ಒಂದು 2-3 ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ಕೈ ಬಿಡದೆ ಚೆನ್ನಾಗಿ ತಿರ್ಕೊಳ್ಬೇಕಾಗತ್ತೆ. ನೋಡಿ, ಈಗ ಚೆನ್ನಾಗಿ ಕುದ್ದಿದ್ದಾಗಿದೆ. ಈಗ ನಾವು ಮನೇಲಿ ಮಾಡಿಟ್ಟಿರೋಂಥ ಸಾಂಬಾರ್ ಪೌಡರ್ ಹಾಕೊಳ್ಳೋಣ. ಇದನ್ನು ಅಷ್ಟೇ ಕಡಿಮೆ ಉರಿ ಮಾಡಿಕೊಂಡು ತಿರುಕೊಡ್ಬೇಕಾಗುತ್ತೆ, ಯಾಕಂದರೆ ಎಗ್ರೋ ಚಾನ್ಸಸ್ ಇರುತ್ತೆ. ನೋಡಿ, ಈ ರೀತಿ ತಿರುಕೊಡ್ತಾನೆ ಇರಬೇಕು. ಇದನ್ನು ಒಂದು 2 ನಿಮಿಷ ಹೀಗೆ ತಿರುಕೊಡ್ಬೇಕು. ನೋಡಿ, ಇದನ್ನು ಒಂದು 2 ನಿಮಿಷ ತಿರುಕೊಟ್ಟ ನಂತರ ನೋಡಿ, MTR ಪೌಡರ್, ಪುಳಿಯೋಗರೆ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಇದು 10 ರೂಪಾಯಿ ಪ್ಯಾಕೆಟ್, ನಾನು ಅಷ್ಟೇ ಯೂಸ್ ಮಾಡ್ತಾ ಇರೋದು. ಈ ಪೌಡರ್ಗೆ ಎಲ್ಲ ಮಸಾಲೆಗಳನ್ನು ಹಾಕಿರ್ತಾರೆ, ಒಗ್ಗರಣೆ ಸಹ ಹಾಕಿರ್ತಾರೆ. ಆದರೆ ನಾವು ಎಕ್ಸ್ಟ್ರಾ ಸಾಂಬಾರ್ ಪೌಡರು ಮತ್ತು ಹುಣಸೆ ಹಣ್ಣನ್ನು ಸೇರಿಸಿರೋದ್ರಿಂದ ನಾವು ಇನ್ನೂ ಎಕ್ಸ್ಟ್ರಾ ಕಡಲೆಬೀಜ, ಕಡಲೆಬೇಳೆ ಎಲ್ಲ ಹಾಕಬೇಕಾಗತ್ತೆ. ಮತ್ತು ಖಾರನೂ ಇರುತ್ತೆ, ಆದರೆ ಇನ್ನೂ ಸ್ವಲ್ಪ ಖಾರ ಬೇಕು ಅಂದರೆ ಮಾತ್ರ ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಇಷ್ಟೇ ಖಾರ ಸಾಕು ಅಂತಂದರೆ ನೀವು ಮೆಣಸಿನ್ಕಾಯಿ ಹಾಕೋ ಅವಶ್ಯಕತೆ ಇರೋಲ್ಲ. ಇದನ್ನು 1-2 ನಿಮಿಷ ಹೀಗೆ ಫ್ರೈ ಮಾಡ್ಕೋಬೇಕು. ಈಗ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ಚೆನ್ನಾಗಿ ತಿರುಕೊಡ್ತಾ ಇರಬೇಕು. ನಾನು ಈಗಾಗಲೇ ಪುಳಿಯೋಗರೆ ಪೌಡರ್ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನೀವು ಮನೇಲಿ ಪೌಡ್ರ್ ಇದ್ರೆ ಅದನ್ನು ಮಾಡ್ಕೊಳ್ಬೋದು. ಆದರೆ ಪೌಡ್ರು ಬೇಗ ಮಾಡ್ಕೊಳಕ್ಕಾಗಲ್ಲ ಅಂದರೆ ನೋಡಿ, ಇನ್ಸ್ಟೆಂಟ್ ಆಗಿ ಈ ರೀತಿ ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಗೊಜ್ಜು ಜಾಸ್ತಿ ಆಗುತ್ತೆ, ಹಾಗೆ ಇದು ದೇವಸ್ಥಾನದಲ್ಲಿ ಪುಳಿಯೋಗರೆ ಮಾಡ್ತಾರಲ್ಲ, ಆ ರೀತಿ ಟೇಸ್ಟ್ ಬರುತ್ತೆ. ಈಗ ಪುಡಿ ಮಾಡಿಟ್ಟಿರೋಂಥ ಬೆಲ್ಲ ಹಾಕ್ಕೊಳ್ಳೋಣ. ನಿಮಗೆ ಸ್ವೀಟ್ನೆಸ್ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ, ಇಷ್ಟು ಹದವಾಗಿರುತ್ತೆ ನಾನು ಹಾಕಿರೋಷ್ಟು. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಇದನ್ನ ಹೀಗೆ ಒಂದು 2-3 ನಿಮಿಷ ಈ ಎಣ್ಣೆ ಎಲ್ಲ ಸೈಡ್ ಬಿಟ್ಕೋಬೇಕು, ಅಲ್ಲಿವರೆಗೂ ನಾವು ಕಡಿಮೆ ಉರಿಯಲ್ಲಿ ತಿರುಕೊಡ್ತಾ ಇರಬೇಕು ಈ ರೀತಿ. ನೋಡಿ, ಈಗ ಚೆನ್ನಾಗಿ ನಾನು ತಿರುಕೊಟ್ಟಿದ್ದೀನಿ. ಈಗ ನೋಡಿ, ಎಣ್ಣೆ ಎಲ್ಲ ಸೈಡ್ಗೆ ಬರ್ತಾ ಇದೆ, ಈಗ ಆಗಿದೆ ಅಂತ ಅರ್ಥ. ಇಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಸೈಡ್ಗೆ ಬಂದಮೇಲೆ ನೀವು ತೆಗಿಬೇಕಾಗುತ್ತೆ, ಅದು ಗೊಜ್ಜು ಚೆನ್ನಾಗಿರುತ್ತೆ. ಮತ್ತೆ ಒಂದು ವಾರ ಆದರೂ ಈ ಗೊಜ್ಜು ಏನೂ ಆಗೋದಿಲ್ಲ. ಇದಕ್ಕೆ ನಾನು ಕೊಬ್ಬರಿ ಹಾಕಿಲ್ಲ, ಒಣಕೊಬ್ಬರಿ, ನೀವು ಬೇಕಿದ್ರೆ ಒಣಕೊಬ್ಬರಿ ಹಾಕ್ಕೊಳ್ಬೋದು ಎಕ್ಸ್ಟ್ರಾ. ಇದರಲ್ಲಿ ಪೌಡರಲ್ಲಿ ಮೊದಲೇ ಆ್ಯಡ್ ಮಾಡಿರೋದ್ರಿಂದ ನಾನು ಹಾಕ್ತಾ ಇಲ್ಲ. ಈಗ ಗೊಜ್ಜು ರೆಡಿಯಾಗಿದೆ, ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಅನ್ನಕ್ಕೆ ಇಷ್ಟು ಗೊಜ್ಜನ್ನು ಬೆರೆಸ್ತಾ ಇಲ್ಲ, ಅದರಿಂದ ಸ್ವಲ್ಪ ತೆಗೆದಿಟ್ಕೊಳ್ತಾ ಇದ್ದೀನಿ.
ನೋಡಿ ಈ ರೀತಿ ದಿಢೀರ್ ಅಂತ ನೀವು ಗೊಜ್ಜನ್ನ ಮಾಡಿಟ್ಕೊಳ್ಬಹುದು. ಬೇಗ ಆಗತ್ತೆ ಇನ್ಸ್ಟೆಂಟ್ ಆಗಿ. ನೋಡಿ ಈಗ ಅನ್ನ ಹಾಕೊಳ್ತಾ ಇದೀನಿ. ಈ ಗೊಜ್ಜಿಂದು ಒಳ್ಳೆ ಪರಿಮಳ ಬರ್ತಾ ಇದೆ, ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಮಾಡ್ಕೊಳ್ಳಿ, ಇಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕಿ ಇಷ್ಟೇ ಕ್ವಾಂಟಿಟಿಯಲ್ಲಿ ಹಾಕಿ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಆಡ್ ಮಾಡ್ತಾ ಇಲ್ಲ, ನೀವು ಇಷ್ಟಪಡೋರು ಕೊತ್ತಂಬರಿ ಸೊಪ್ಪು ಹಾಕೊಳ್ಬಹುದು. ಅನ್ನಕ್ಕೆ ಬೆರೆಸ್ಬೇಕಾದ್ರೆ ಹಾಕೊಳ್ಳಿ, ಗೊಜ್ಜಿಗೆ ಹಾಕೊಳಕ್ ಹೋಗ್ಬಿಡಿ ಡೈರೆಕ್ಟ್ ಆಗಿ. ನೋಡಿ ನಾನು ಗೊಜ್ಜನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ. ಗೊಜ್ಜು ಸ್ವಲ್ಪ ಸ್ಟ್ರಾಂಗ್ ಆಗಿ ನಾನು ಮಿಕ್ಸ್ ಮಾಡಿದೀನಿ. ನಿಮ್ಗೆ ಇಷ್ಟು ಸ್ಟ್ರಾಂಗ್ ಬೇಡ ಅಂತಂದ್ರೆ ಇನ್ನೂ ಸ್ವಲ್ಪ ಅನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈಗ ಸರ್ವಿಂಗ್ ಪ್ಲೇಟ್ ಹಾಕೊಳ್ತಾ ಇದೀನಿ. ಒಳ್ಳೆ ಘಮ ಬರ್ತಾ ಇದೆ. ಸೇಮ್ ದೇವಸ್ಥಾನದಲ್ಲಿ ಮಾಡ್ತಾರಲ್ಲ ಪ್ರಸಾದ, ಆ ರೀತಿ ಇರುತ್ತೆ ಟೇಸ್ಟ್. ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡೋದ್ರಿಂದ. ಇನ್ಸ್ಟೆಂಟ್ ಆಗಿ ಬೇಗನೂ ಆಗತ್ತೆ. ಈಗ ಇನ್ಸ್ಟೆಂಟ್ ಪುಳಿಯೋಗರೆ ರೆಡಿ ಆಗಿದೆ, ದಿಢೀರ್ ಅಂತ ಆಗ್ಬಿಡುತ್ತೆ. ನೋಡಿ ಈ ಗೊಜ್ಜನ್ನು ಸಹ ನೀವು ಒಂದು ಏರ್ ಟೈಟ್ ಬಾಕ್ಸ್ ನಲ್ಲಿ ಹಾಕಿಡಿ, ಒಂದು ವಾರದವರೆಗೂ ನೀವು ಸ್ಟೋರ್ ಮಾಡಿಟ್ಕೊಳ್ಬಹುದು, ತುಂಬಾನೇ ಚೆನ್ನಾಗಿರುತ್ತೆ. ಇದೇ ರೀತಿ ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ನಿಮ್ಗೆ ಇದನ್ನ ಮಾಡಿದ್ರೇನೆ ಇದರ ರುಚಿ ನಿಮ್ಗೆ ಗೊತ್ತಾಗುತ್ತೆ. ಹಾಗೆ ನಿಮ್ಗೆ ಈ ರೆಸಿಪಿ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.